ಟಾರ್ಚ್ ಮಿಲೇನಿಯಂ ಪ್ರೈವೇಟ್ ಲಿಮಿಟೆಡ್ ಕಂಪನಿ ನಿರ್ದೇಶಕ ಶಿವಕುಮಾರ್ ಸವದಿ ಅವರಿಂದ ಅಥಣಿ ಪತ್ರಕರ್ತರಿಗೆ ಕೊರೋನಾ ಸೋಂಕು ತಡೆಗಟ್ಟುವ ಸಲಕರಣೆ ವಿತರಿಸಲಾಯಿತು. ಅಥಣಿ ತಾಲೂಕಿನಾದ್ಯಂತ ಕೊರೋನಾ ಮಹಾಮಾರಿ ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪತ್ರಕರ್ತರು ಕೂಡ ಕೊರೋನಾ ವಾರಿಯರ್ಸ್ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಸೋಂಕಿನಿಂದ ಆದಷ್ಟು ಮಟ್ಟಿಗೆ ರಕ್ಷಿಸಿಕೊಳ್ಳಲು ಅಥಣಿ ಪಟ್ಟಣದ ಖ್ಯಾತ ವ್ಯಾಪಾರಿ ಶಿವಕುಮಾರ್ ಸೌದಿ ತಾಲೂಕಿನ ವರದಿಗಾರರಿಗೆ ಸೋಂಕು ತಡೆಗಟ್ಟುವ ಸಲಕರಣೆ ವಿತರಿಸಿದರು. ಶಿವಕುಮಾರ್ ಸೌದಿ ನಂತರ ಪತ್ರಕರ್ತರೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಒಂದೇನು ನಮ್ಮ ಭಯದ ವಾತಾವರಣದಲ್ಲಿ ಕೂಡ ತಾವೇನು ಸೇವೆ ಸಲ್ಲಿಸ್ತಾ ಇದ್ದೀರಿ ಅದಕ್ಕೆ ನಿಜವಾಗಲೂ ಅಭಿನಂದನೆಗಳಿಗೆ ಅರ್ಹವಾಗಿರುತ್ತದೆ. ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಮಿಲೇನಿಯಂ ಸ್ಟಾರ್ಚ್ ವತಿಯಿಂದ ನಾವು ತಮ್ಮೆಲ್ಲರಿಗೂ ಕೂಡ ತಾವೇನು ಇದು ಮಾಡ್ತಾ ಇದ್ದೀರಿ, ತಮ್ಮ ಜೀವದ ಹಂಗನ್ನು ತೊರೆದು ಏನು ಸುದ್ದಿಗಳನ್ನು ಪ್ರಸಾರ ಮಾಡಲಿಕ್ಕೆ ಕೊಟ್ಟಿದ್ದೀರಿ, ಅಲ್ಲಿ ತಮಗೆ ಒಂದು ಸುರಕ್ಷತೆ ದೃಷ್ಟಿಯಿಂದ ನಮ್ಮ ಕೈಲಾದಷ್ಟು ಒಂದು ಏನೋ ಒಂದು ಸಣ್ಣ ಸೇವೆ ಮಾಡಬೇಕು ಅಂತ ಒಂದು ಮನದಲ್ಲಿ ಇಟ್ಕೊಂಡು ನಮ್ಮ ಮಿಲೇನಿಯಂ ಸ್ಟಾರ್ಚ್ ವತಿಯಿಂದ ಇವತ್ತು ನಾವು ಇದನ್ನು ತಮಗೆ ಒಂದು ನಮ್ಮ ಕೈಲಿ ಆದಷ್ಟು ಒಂದು ಅಲ್ಪ ಕಾಣಿಕೆ ಅಂತ ಹೇಳಿ ಒಂದು ಮಾಸ್ಕ್ ಫೇಸ್ ಶೀಲ್ಡ್ ಆಗಿರ್ಬೋದು ಮತ್ತು N95 ಮಾಸ್ಕ್ಸನ್ನು ಇದರಂತ ಒಂದು ಚಿಕ್ಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ಎಲ್ಲ ಮಾಧ್ಯಮ ಮಿತ್ರರಿಗೆ ತಾನು ಏನು ಹೇಳಬೇಕಂತ ಇಷ್ಟಿಸ್ತೇನೆಂದರೆ, ತಾವೇನು ಒಂದು ಸುದ್ದಿಯನ್ನು ಏನು ಕೊಡ್ತಾ ಇದ್ದೀರಿ, ವಿಶೇಷವಾಗಿ ಒಂದು 2-3-4 ತಿಂಗಳಲ್ಲಿ ನಾವು ಏನು ಸುದ್ದಿಗಳನ್ನು ನೋಡ್ತಾ ಇದ್ದೀವಿ, ನಾವು ಭಾಳ ಚೆನ್ನಾಗಿ ಎಲ್ಲಿಯೂ ಕೂಡ ಯಾರಿಗೂ ಕೂಡ ಒಂದು ಭಯ ನಿರ್ಮಾಣ ಆಗಬಾರ್ದು, ಒಂದು ಜನರಲ್ಲಿ ಮನದಲ್ಲಿರ್ತಕ್ಕಂಥ ಭಯವನ್ನು ನಿರ್ಮೂಲನೆ ಮಾಡೋದ್ರ ಜೊತೆಗೆ ಒಂದು ಪಾಸಿಟಿವ್ ಸುದ್ದಿಯನ್ನು ಏನು ತಾವು ಕೊಡ್ತಾ ಇದ್ದೀರಿ, ನಿಜವಾಗಲೂ ಅದಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ಅದೇ ದೃಷ್ಟಿ ತಾವು ಇನ್ನು ಮುಂದೆನೂ ಕೂಡ ಈ ರೀತಿ ಸೇವೆಯನ್ನು ಮುಂದುವರೆಸಬೇಕು, ಯಾಕಂದರೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ, ಇದು ಇನ್ನೂ ಎಷ್ಟು ದಿನ ಮುಂದೆ ಹೋಗ್ತೈತಿ ಅನ್ನೋದು ನಾವು ಇನ್ನೂ ಯಾರಿಗೂ ಕ್ಲಾರಿಟಿ ಇಲ್ಲ. ಬಟ್ ಇದರಲ್ಲಿ ಮಾಧ್ಯಮ ಮಿತ್ರದ್ದು ಭಾಳ ದೊಡ್ಡ ಪಾತ್ರ ಇರುತ್ತೆ, ಯಾಕಂದರೆ ನಾವು ಎಲ್ಲರೂ ಯಾರ್ಯಾದವ್ರು ಎಲ್ಲೋ ಕೂತು ಒಂದು ಕಡೆ ಕೂತ್ಕೊಂಡು ಹೇಳ್ಬೋದು, ಬಟ್ ಅಲ್ಲಿ ಎಲ್ಲ ರೀತಿಯಲ್ಲಿ ಮನೆಗೆ ಆಗಲಿ ಪ್ರತಿಯೊಬ್ಬ ಸಾರ್ವಜನಿಕ ಮುಟ್ಟಿಸುವಂಥ ಕೆಲಸ ತಮ್ಮ ಮಾಧ್ಯಮ ಕಡೆಗೆ ಇರ್ತೈತಿ. ವಿಶೇಷವಾಗಿ ನಂದೊಂದು ವಿನಂತಿ ಮಾಡ್ಕೊತೀನಿ ಅಂತಂದ್ರೆ, ಎಲ್ಲಿಗೂ ಕೂಡ ಒಂದು ಭಯದ ವಾತಾವರಣ ನಿರ್ಮಾಣ ಆಗೈತಿ, ಅದನ್ನು ಹೋಗಲಾಡಿಸುವಂಥ ಕೆಲಸ ತಾವು ಮಾಡಬೇಕು. ನಾವು ಆಲ್ರೆಡಿ ಸಾಕಷ್ಟು ಮಾಡಿದ್ದೀವಿ, ಇನ್ನೂ ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಾವೊಂದು ಪಾಸಿಟಿವ್ ಸುದ್ದಿಗಳನ್ನು ನಡೆಸೋದ್ರ ಮುಖಾಂತರ ಕೊಡೋದ್ರ ಮುಖಾಂತರ ಜನರಲ್ಲಿ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕಂತ ಕೇಳ್ತಾ. ಈ ಸಂದರ್ಭದಲ್ಲಿ ನಿಖಿಲ್ ಪಾಟೀಲ್, ವಿಜಯ್ ಹಿರೇಮಠ್, HRA ಸಂತೋಷ್ ಹತ್ತಿ, ಮ್ಯಾನೇಜರ್ ಸಿದ್ದು ಹೊನ್ವಾಡಮಠ್, ಆಸಿಫ್ ತಾಂಬೋಳಿ, DI ಬಸು, ಕಾರ್ಮಿಕ ಗುತ್ತಿಗೆದಾರರು, ಮಹಾದೇವ್ ಎಲ್ಲಟ್ಟಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.